ಶ್ರೀ ಸಾಯಿರಾಮ್ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಆತ್ಮೀಯ ಸ್ವಾಗತ ಮಕ್ಕಳೇ ನಾವಿವತ್ತು ಎಂಟನೇ ತರಗತಿಯ ನೀರು ಕೊಡದ ನಾಡಿನಲ್ಲಿ ಅಂತ ಹೇಳುವಂಥ ಒಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಈ ಪಾಠವನ್ನು ಬರೆದಿರುವಂತಹ ಲೇಖಕರು ಅಥವಾ ಲೇಖಕಿಯ ಹೆಸರು ಶ್ರೀಮತಿ ನೇಮಿಚಂದ್ರ ನೀರು ಕೊಡದ ನಾಡಿನಲ್ಲಿ ಅಂತ ಹೇಳಿದಾಗ ನಿಮಗೆ ಯಾವುದು ತಕ್ಷಣ ನೆನಪಿಗೆ ಬರುತ್ತೆ ನನಗಂತೂ ನೀರು ಕೊಡದ ನಾಡು ಅಂತ ಹೇಳಿದ್ರೆ ನೀರು ಕೊಡದೇ ಇರುವಂತಹ ಒಂದು ಊರು ಅಥವಾ ದೇಶ ಅಥವಾ ಪ್ರದೇಶ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಹಾಗೆಯೇ ಶ್ರೀಮತಿ ನೇಮಿಚಂದ್ರ ಅವರ ಬಗ್ಗೆ ನೀರು ಕೊಡದ ನಾಡಿನಲ್ಲಿ ಅಂತ ಹೇಳಿದ್ರೆ ನಮ್ಮ ದೇಶವನ್ನ ಬಿಟ್ಟು ಅಂದ್ರೆ ಅನ್ಯ ದೇಶ ಅಥವಾ ವಿದೇಶದಲ್ಲಿ ಹೋದಾಗ ಅವರಿಗೆ ಆಗಿರುವಂತಹ ಅನುಭವವನ್ನು ಈ ಒಂದು ಪಾಠದ ಮೂಲಕ ಅಂದರೆ ನೀರು ಕೊಡದ ನಾಡಿನಲ್ಲಿ ಅಂತ ಹೇಳುವಂತಹ ಒಂದು ಪಾಠದ ಮೂಲಕ ಅವರು ನಮಗೆಲ್ಲರಿಗೂ ಏನಾಗಿ ವಿಸ್ತಾರವಾಗಿ ಅಥವಾ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಸಾಮಾನ್ಯವಾಗಿ ನಮ್ಮ ನಿಮ್ಮ ಮನೆಗೆ ಯಾರಾದರೂ ತಕ್ಷಣಕ್ಕೆ ಯಾರಾದರೂ ಪರಿಚಯ ಇರುವವರು ಅಥವಾ ಪರಿಚಯ ಪರಿಚಯ ಇಲ್ಲದೆ ಇರುವವರು ಅಥವಾ ನಮ್ಮ ಸ್ನೇಹಿತರು ಅಥವಾ ನಮ್ಮ ಸಂಬಂಧಿಕರು ಯಾರಾದರೂ ಬಂದ್ರೆ ನೀವು ತಕ್ಷಣ ಏನು ಮಾಡ್ತೀರಾ ಯಾವ ರೀತಿ ಅವರಿಗೆ ಉಪಚಾರವನ್ನು ಮಾಡ್ತೀರಾ ಓ ಜ್ಯೂಸ್ ಕೊಡ್ತೀರಾ ಅದು ಬಿಟ್ರೆ ನೀರು ಕೊಡ್ತೀರಾ ಹೋಗಿ ಹಾಗೆಯೇ ಕೆಲವೊಂದು ಮನೆಗಳಲ್ಲಿ ಏನು ಮಾಡ್ತಾರೆ ನೀರಿನ ಜೊತೆ ಸ್ವಲ್ಪ ಸಿಹಿಯಾಗಿರುವಂತಹ ಒಂದು ಬೆಲ್ಲದ ತುಂಡನ್ನು ಕೂಡ ಕೊಡ್ತಾರೆ ಬೆಲ್ಲ ಇರಲಿಲ್ಲ ಅಂತ ಆದರೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಬಾಯಿಯ ಸಿಹಿ ಮಾಡಿಕೊಳ್ಳಿ ಬಿಸಿಲಿಗೆ ದಣಿದು ಬಂದಿದ್ದಾರೆ ಅಂತ ಹೇಳುವಂತಹ ದೃಷ್ಟಿಯಿಂದ ಏನ್ ಮಾಡ್ತಾರೆ ಅದನ್ನ ಕೊಡುವಂತಹ ಒಂದು ಸಂಪ್ರದಾಯ ನಮ್ಮ ದೇಶದಲ್ಲಿ ಹಿಂದಿನ ಕಾಲದಿಂದಲೂ ಬಂದಿರುವಂಥದ್ದು ಅವರು ಅಕ್ಷರಸ್ಥರಾಗಿರ್ಬಹುದು ಅಥವಾ ಅನಕ್ಷರಸ್ಥರಾಗಿರಬಹುದು ಶಿಕ್ಷಣವನ್ನು ಪಡ್ಕೊಂಡಿರ್ಬೋದು ಆಗಿರ್ಬೋದು ಶಿಕ್ಷಣವನ್ನ ಪಡೆಯದೇ ಇರುವಂತಹವರಾಗಿರ್ಬೋದು ಅಂತಹ ಒಂದು ಪ್ರತಿ ಮನೆಗಳಲ್ಲಿ ಸಾಮಾನ್ಯವಾಗಿ ಹಿಂದಿನ ಕಾಲದಿಂದ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದ ತಕ್ಷಣ ಯಾರಿಗಾದರೂ ನೀರು ಕೊಡುವಂತಹ ಒಂದು ಪದ್ಧತಿ ಹಿಂದಿನ ಕಾಲದಿಂದಲೂ ನಡೆದು ಬಂದಿದೆ ಅಂತ ಹೇಳುವಂತಹ ಮಾತನ್ನ ಹೇಳ್ತಾ ಇಲ್ಲಿ ಶ್ರೀಮತಿ ನೇಮಿಚಂದ್ರ ಅವರ ಕವಿ ಪರಿಚಯದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ನೇಮಿಚಂದ್ರ ಅವರು ಚಿತ್ರದುರ್ಗದಲ್ಲಿ ಜುಲೈ ಹದಿನಾರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ಜನಿಸಿದರು ಇಲ್ಲಿ ಜುಲೈ ಹದಿನಾರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ಎಲ್ಲಿ ಜನಿಸ್ತಾರೆ ಅವರು ಚಿತ್ರದುರ್ಗದಲ್ಲಿ ಜನಿಸ್ತಾರೆ ಯಾರು ಜನಿಸ್ತಾರೆ ಶ್ರೀಮತಿ ನೇಮಿಚಂದ್ರ ಅವರು ಚಿತ್ರದುರ್ಗದಲ್ಲಿ ಜುಲೈ ಹದಿನಾರರಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಜನಿಸಿದರು ಹಾಗೆಯೇ ಅವರ ತಂದೆ ಪ್ರೊಫೆಸರ್ ಫ್ರೋ ಅಂದ್ರೆ ಪ್ರೊಫೆಸರ್ ಜಿ ಗುಂಡಣ್ಣ ಅಂತ ಹೇಳುವಂತವರು ಅವರ ತಂದೆ ಹಾಗೆ ತಿಮ್ಮಕ್ಕ ಅಂತ ಹೇಳುವಂತವರು ಅವರ ತಾಯಿ ಕೂಡ ಆಗಿರ್ತಾರೆ ತಂದೆ ತಾಯಿ ಹೆಸರೇನು ಪ್ರೊಫೆಸರ್ ಜಿ ಗುಂಡಣ್ಣ ಮತ್ತೆ ತಿಮ್ಮಕ್ಕ ಯಾರ ತಂದೆ ತಾಯಿ ಶ್ರೀಮತಿ ನೇಮಿಚಂದ್ರ ಅವರ ತಂದೆ ತಾಯಿ ಪ್ರಾರಂಭಿಕ ಶಿಕ್ಷಣ ತುಮಕೂರು ಮೈಸೂರಿನಲ್ಲಿ ಪೂರೈಸಿದರು ತಮ್ಮ ಪ್ರಾಥಮಿಕ ಅಥವಾ ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನ ಪ್ರಾರಂಭದಲ್ಲಿ ತಮ್ಮ ಶಿಕ್ಷಣವನ್ನ ಮೈಸೂರಿನಲ್ಲಿ ಮತ್ತೆ ಮೈಸೂರಿನಲ್ಲಿಯ ಜೊತೆ ಮತ್ತೆ ತುಮಕೂರಿನಲ್ಲಿ ಅಥವಾ ತುಮಕೂರಿನಲ್ಲಿ ಅಥವಾ ಮೈಸೂರಿನಲ್ಲಿ ಏನ್ ಮಾಡ್ತಾರೆ ಪೂರೈಸ್ತಾರೆ ಶಿಕ್ಷಣವನ್ನು ಅವರು ಮುಗಿಸ್ತಾರೆ ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಇದರಿಂದ ಬಿ ಎಸ್ ಸಿ ಪದವಿಯನ್ನು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ ಎಂ ಎ ಎಸ್ ಪದವಿಯನ್ನು ಗಳಿಸಿದರು ಇವರು ಬಿ ಎಸ್ ಸಿ ಪದವಿಯನ್ನ ಬಿ ಎಸ್ ಸಿ ಪದವಿಯನ್ನ ಎಲ್ಲಿ ಮಾಡ್ತಾರೆ ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಅವರು ಬಿ ಎಸ್ಸಿಯನ್ನು ಮುಗಿಸ್ತಾರೆ ಹಾಗೆಯೇ ಎಂ ಎಸ್ ಪದವಿಯನ್ನು ಅವರು ಎಲ್ಲಿ ಮುಗಿಸ್ತಾರೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅಥವಾ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ ಎಂ ಎಸ್ ಪದವಿಯನ್ನು ಕೂಡ ಪೂರೈಸ್ತಾರೆ ಇದನ್ನು ಮುಗಿಸಿ ಏನ್ಮಾಡ್ತಾರೆ ಬೆಂಗಳೂರಿನ ಎಚ್ ಎ ಎಲ್ ಸಂಸ್ಥೆಯಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಅವರು ಉನ್ನತ ತಂತ್ರಜ್ಞರಾಗಿ ಅಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸುತ್ತಾರೆ ಹಾಗೆಯೇ ಕನ್ನಡದ ಚಿಂತನಪೂರ್ಣ ಪೂರ್ಣ ಲೇಖನ ಪುಸ್ತಕಗಳನ್ನು ಬರೆಯುತ್ತಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಅಪಾರವಾಗಿರುವಂತಹ ಒಂದು ಕೊಡುಗೆಗಳನ್ನು ಅವರು ನೀಡಿದ್ದಾರೆ ಅದರಲ್ಲಿ ಕನ್ನಡದಲ್ಲಿ ಚಿಂತನಪೂರ್ಣ ಪೂರ್ಣ ಲೇಖನ ಹಾಗೆಯೇ ಪುಸ್ತಕಗಳನ್ನು ಕೂಡ ಯಾರು ಬರೆದಿದ್ದಾರೆ ಶ್ರೀಮತಿ ನೇಮಿಚಂದ್ರ ಅವರು ನೀರು ಕೊಡದ ನಾಡಿನಲ್ಲಿ ಅಂತ ಹೇಳುವಂತಹ ಪಾಠವನ್ನ ಬರೆದ ಲೇಖಕಿಯವರು ಹೇಳಿದ್ದಾರೆ ಬರೆದಿದ್ದಾರೆ ಈ ಪುಸ್ತಕಗಳನ್ನ ಬರೆದಿದ್ದಾರೆ ಇವರ ಪ್ರಮುಖ ಕೃತಿಗಳೆಂದರೆ ಯಾದ್ ವಶೇಮ್ ಕಾದಂಬರಿ ಇವರ ಪ್ರಮುಖ ಕೃತಿ ಯಾವುದು ಯಾದ್ ವಶೇಮ್ ಅಂತ ಹೇಳುವಂತಹ ಒಂದು ಕಾದಂಬರಿ ಅಂದ್ರೆ ಈ ಒಂದು ಕಾದಂಬಿಯ ಕಾದಂಬರಿಯಲ್ಲಿ ಆ ಒಂದು ಹುಡುಗಿಯ ಒಂದು ಕಥೆ ಇರುತ್ತೆ ಮುಂದಿನ ತರಗತಿಗಳಲ್ಲಿ ಬಿಡುವಿದ್ದಾಗ ಅದನ್ನು ನಾನು ವಿವರವಾಗಿ ಗೊತ್ತಿರುವಷ್ಟು ತಿಳಿಸ್ತೀನಿ ಮಕ್ಕಳೇ ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರೆದ ಕಥೆಗಳು ನೇಮಿಚಂದ್ರರ ಕಥೆಗಳು ಮುಂತಾದ ಕಥನ ಸಂಕಲನಗಳನ್ನು ಕೂಡ ಬರೆದಿದ್ದಾರೆ ಯಾವುದು ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರದ ಕಥೆಗಳು ಹಾಗೆ ನೇಮಿಚಂದ್ರರ ಕಥೆಗಳು ಅಂದ್ರೆ ಇವರು ಜೈನ ಒಂದು ಧರ್ಮದಿಂದ ಬಂದಿರೋದ್ರಿಂದ ನೇಮಿನಾಥನ ಕಥೆಗಳನ್ನು ಕೂಡ ಏನ್ ಮಾಡಿದ್ದಾರೆ ಬರೆದಿರುವಂತಹದ್ದನ್ನ ಕೂಡ ಅವರು ನೋಡಬಹುದು ಅಥವಾ ಕಥಾ ಸಂಕಲನಗಳನ್ನ ಕೂಡ ಬರೆದಿರುವಂತಹದ್ದನ್ನ ಕಾಣಬಹುದು ಒಂದು ಕನಸಿನ ಪಯಣ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಇವರು ಬರೆದಿರುವಂತಹ ಪ್ರವಾಸ ಕಥನಗಳಿವು ಯಾವುದು ಒಂದು ಕನಸಿನ ಪಯಣ ಹಾಗೆಯೇ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಅಂತ ಹೇಳುವಂತಹ ಒಂದು ಪ್ರವಾಸ ಕಥನವನ್ನ ಕೂಡ ಬರೆದಿದ್ದಾರೆ ಮಕ್ಕಳೇ ಹಾಗೆಯೇ ಬದುಕು ಬದಲಿಸಬಹುದು ಅಂತ ಹೇಳುವಂಥದ್ದು ಅಂಕಣ ಬರಹ ಬದುಕು ಬದಲಿಸಬಹುದು ಅಂತ ಹೇಳುವಂಥದ್ದು ಅಂಕಣ ಬರಹ ಕೂಡ ಆಗಿದೆ ಮೊದಲಾದವುಗಳು ಪೆರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿಯನ್ನು ಕೊಟ್ಟಿದೆ ಯಾವುದಕ್ಕೆ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಅಂತ ಹೇಳುವಂತಹ ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಸಿಕ್ಕಿದೆ ನೃಪತುಂಗ ಪ್ರಶಸ್ತಿ ಅತ್ತಿಮಬ್ಬೆ ಪ್ರಶಸ್ತಿಗಳು ಕೂಡ ಸಂದಿವೆ ನೃಪತುಂಗ ಅಂತ ಹೇಳಿದಾಗ ನಮಗೆ ಯಾವ್ದು ನೆನಪಾಗುತ್ತೆ ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಅಮೋಘವರ್ಷ ನೃಪತುಂಗ ಆಳಿರುವಂತಹ ಒಬ್ಬ ಸಮರ್ಥ ರಾಜ ತುಂಬಾ ಶ್ರೇಷ್ಠವಾಗಿ ತನ್ನ ರಾಜ್ಯವನ್ನ ಆಳ್ವಿಕೆ ಮಾಡಿರ್ತಾನೆ ಆ ಒಂದು ಕಾಲದಲ್ಲಿ ಸಾಹಿತಿಗಳಿಗೆ ಕೂಡ ಅವನು ಆಶ್ರಯವನ್ನ ಕೊಟ್ಟಿರುವಂತಹವನು ಯಾರು ಅಮೋಘ ವರ್ಷ ನೃಪತುಂಗನು ನೃಪತುಂಗನು ನೃಪ ಅಂತ ಹೇಳಿದ್ರೆ ರಾಜ ಅವನು ಒಬ್ಬ ಶ್ರೇಷ್ಠ ರಾಜನಾಗಿ ಆಳ್ವಿಕೆಯನ್ನ ಮಾಡ್ತಾನೆ ಆ ಒಂದು ಕಾಲದಲ್ಲಿಯೇ ನಮ್ಮ ಕರ್ನಾಟಕ ರಾಜ್ಯ ಗೋದಾವರಿಯಿಂದ ನರ್ಮದಾ ನದಿಯವರೆಗೂ ಕೂಡ ಇತ್ತು ಅಥವಾ ಕಾವೇರಿಯಿಂದ ನರ್ಮದಾ ನದಿಯವರೆಗೆ ಇತ್ತು ಅಂತ ಹೇಳುವಂತದ್ದನ್ನ ನಾವು ತಿಳ್ಕೊಳ್ಬೇಕು ಹಾಗೆಯೇ ಆ ಒಂದು ರಾಜ ಸಾಹಿತಿಗಳಿಗೆ ಕೂಡ ಆಶ್ರಯವನ್ನ ಕೊಟ್ಟಿದ್ದಾನೆ ತುಂಬಾ ಚೆನ್ನಾಗಿ ತನ್ನ ರಾಜ್ಯವನ್ನ ತನ್ನ ಪ್ರಜೆಗಳನ್ನ ನೋಡುವಂತಹ ಒಂದು ಜೀವನದಲ್ಲಿ ಅವನು ನಡ್ಕೊಂಡಿದ್ದಾನೆ ಆ ರೀತಿ ಆ ರೀತಿ ನಡೆದಿರುವ ನಡಿ ನಡೆದಿರುವುದರಿಂದ ಈ ನೃಪತುಂಗ ಪ್ರಶಸ್ತಿಯು ಸ್ಥಾಪನೆ ಆಗಿರುವಂಥದ್ದು ಯಾವಾಗ ಎರಡು ಸಾವಿರದ ಏಳರಲ್ಲಿ ಈ ನೃಪತುಂಗ ಪ ಪ್ರಶಸ್ತಿ ಕೂಡ ಸ್ಥಾಪನೆಯನ್ನ ಮಾಡಿದ್ರು ಒಳ್ಳೆಯ ಸಾಹಿತ್ಯದಲ್ಲಿ ಅಥವಾ ಬೇರೆ ಬೇರೆ ಸಾಧನೆಗಳನ್ನು ಮಾಡಿರುವಂತಹ ಜನರಿಗೆ ಕವಿಗಳಿಗೆ ಲೇಖಕರಿಗೆ ಅಥವಾ ಆಟದಲ್ಲಿ ಆಗಿರುವ ಹೆಸರನ್ನು ಪಡೆದಿರುವಂತಹ ವ್ಯಕ್ತಿಗಳಿಗೆ ಈ ರೀತಿಯ ಕೆಲವೊಂದು ಪ್ರಶಸ್ತಿಗಳನ್ನು ಕೂಡ ಕೊಡ್ತಾರೆ ಯಾವ ಯಾವ ಪ್ರಶಸ್ತಿಗಳು ನೃಪತುಂಗ ಪ್ರಶಸ್ತಿ ಹಾಗೆ ಅತ್ತಿಮಬ್ಬೆ ಇವರು ಕೂಡ ಒಬ್ಬರು ಕವನವನ್ನ ಬರೆದಿರುವಂತವರು ಇವರು ಕೂಡ ಒಬ್ಬರು ಶರಣೆ ಆಗಿರ್ತಾರೆ ಅತ್ತಿಮಬ್ಬೆ ಒಬ್ಬರು ಶರಣೆ ಆಗಿರ್ತಾರೆ ಅವರು ಕೂಡ ಹಲವಾರು ಕವಿತೆಗಳನ್ನ ಹಾಗೆ ವಚನಗಳನ್ನ ಕೂಡ ಬರೆದಿದ್ದಾರೆ ಹಾಗೆ ಅವರಿಗೆ ದಾನ ಚಿಂತಾಮಣಿ ಅಂತ ಹೇಳುವಂತಹ ಹೆಸರು ಕೂಡ ಇದೆ ಅವರು ಶರಣೆಯಾಗಿರುವುದರಿಂದ ದಾನ ಮಾಡುವಂತಹ ಒಂದು ಗುಣ ಅವರಲ್ಲಿ ಇರುದ್ರಿಂದ ಎಲ್ಲರಿಗೂ ದಾನ ಮಾಡುವಂತಹ ಗುಣ ಇರುವುದ್ರಿಂದ ಅವರು ಹಲವಾರು ಜನರಿಗೆ ಕಷ್ಟದಲ್ಲಿದ್ದವರಿಗೆ ದಾನವನ್ನು ಮಾಡಿರುವುದರಿಂದ ಅತ್ತಿಮಬ್ಬೆಗೆ ದಾನ ಚಿಂತಾಮಣಿ ಅಂತ ಹೇಳುವಂತಹ ಒಂದು ಹೆಸರು ಕೂಡ ಇದೆ ಅದರ ನೆನಪಿಗಾಗಿ ಆ ಒಂದು ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಕೂಡ ಕೊಡುವಂತದ್ದು ನಮ್ಮ ಈ ಒಂದು ರಾಜ್ಯದಲ್ಲಿ ಅಥವಾ ಕರ್ನಾಟಕದಲ್ಲಿ ಇದೆ ಈ ರೀತಿಯ ನೃಪತುಂಗ ಪ್ರಶಸ್ತಿ ಅಥವಾ ಅತ್ತಿಮಬ್ಬೆ ಪ್ರಶಸ್ತಿಗಳು ಕೂಡ ಯಾರಿಗೆ ಸಂದಿದೆ ಶ್ರೀಮತಿ ನೇಮಿಚಂದ್ರ ಅವರಿಗೆ ಈ ನೀರು ಕೊಡದ ನಾಡಿನಲ್ಲಿ ಅಂತ ಹೇಳುವಂತಹ ಒಂದು ಪಾಠವನ್ನ ಬರೆದಿರುವಂತಹ ಲೇಖಕಿಯವರಿಗೆ ಸಿಕ್ಕಿದೆ ಪ್ರಸ್ತುತ ನೀರು ಕೊಡದ ನಾಡಿನಲ್ಲಿ ಅಂಕಣ ಬರೆಹವನ್ನು ಶ್ರೀಮತಿ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ ನೀರು ಕೊಡದ ನಾಡಿನಲ್ಲಿ ಅಂತ ಹೇಳುವಂತಹ ಒಂದು ಅಂಕಣ ಬರೆಹವನ್ನ ಈ ಒಂದು ಪಾಠವನ್ನ ಏನ್ ಮಾಡಿದ್ದಾರೆ ನೇಮಚ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು ಅಂತ ಹೇಳುವಂತಹ ಒಂದು ಕೃತಿಯಿಂದ ಸಂಪಾದಿಸಿದ್ದಾರೆ ಅಥವಾ ಆರಿಸಿಕೊಂಡಿದ್ದಾರೆ ಅಂತ ಹೇಳುವಂತಹದನ್ನ ಇಲ್ಲಿ ನಾವೆಲ್ಲ ತಿಳ್ಕೊಳ್ಬಹುದಾಗಿದೆ ಮಕ್ಕಳ ಈಗ ಪ್ರವೇಶ ಭಾಗದಲ್ಲಿ ವಿಶ್ವವು ಜಾಗತೀಕರಣದ ಹೆಸರಿನಲ್ಲಿ ಪ್ರಕೃತಿಯಿಂದ ಮಾನವನಿಗೆ ಉಚಿತವಾಗಿ ಲಬ್ ಲಭ್ಯವಾಗಬಹುದಾದ ಗಾಳಿ ಬೆಳಕು ನೀರು ಮತ್ತು ಆಹಾರಗಳಂತಹ ಅತ್ಯವಶ್ಯಕವಾದ ವಸ್ತುಗಳನ್ನು ಹಣ ಹಣ ಗಳಿಸುವ ಮಾರ್ಗವನ್ನಾಗಿ ಪರಿವರ್ತಿಸಲು ಹೊರಟಿರುವುದು ಆತಂಕಕಾರಿ ವಿಷಯವಾಗಿದೆ ಭಾರತೀಯರಾದ ನಾವು ಮಾನವೀಯತೆಗೆ ಬೆಲೆ ಕೊಟ್ಟು ಬಳಲಿ ಬಂದವರಿಗೆ ನೀರು ಹಸಿದು ಬಂದವರಿಗೆ ಅನ್ನವನ್ನಿಕ್ಕಿ ಮೌಲ್ಯಯುತ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿರುವುದು ನಿ ವಿಶ್ವವೇ ಹೆಮ್ಮೆ ಪಡುವ ಸಂಗತಿಯಾಗಿದೆ ಪ್ರಕೃತಿ ದತ್ತವಾಗಿರುವಂತಹ ಒಂದು ಏನಾಗಿದೆ ನಮಗೆ ದೇವರ ಕೊಡುಗೆ ಅಂತ ಹೇಳಬಹುದು ಪ್ರಕೃತಿಯು ಮಾನವನಿಗೆ ಉಚಿತವಾಗಿ ಯಾವುದೇ ಒಂದು ಹಣವನ್ನು ನೀಡದೆ ಫ್ರೀ ಆಗಿ ಅಥವಾ ಉಚಿತವಾಗಿ ಲಭ್ಯವಾಗುವಂತಹ ಒಂದು ಗಾಳಿ ಇರಬಹುದು ನೀರು ಇರಬಹುದು ಅಥವಾ ಆಹಾರಗಳಿರಬಹುದು ಇದು ನಮ್ಮ ಜೀವನದಲ್ಲಿ ಜೀವನದಲ್ಲಿ ಮಾನವನ ಜೀವನ ಜೀವನದಲ್ಲಿ ಅತಿ ಅವಶ್ಯಕವಾಗಿರುವಂಥದ್ದು ಪ್ರತಿಯೊಂದು ಜೀವಿಗಳಿಗೆ ಕೂಡ ನೀರು ಗಾಳಿ ಬೆಳಕು ಎಲ್ಲವೂ ಕೂಡ ಬೇಕು ಆಹಾರವೂ ಕೂಡ ಬೇಕು ಈ ವಸ್ತುಗಳನ್ನು ಏನ್ ಮಾಡ್ತಿದ್ದಾರೆ ಉಚಿತವಾಗಿ ಸಿಗುವಂತಹ ಪ್ರಕೃತಿಯಿಂದ ಸಿಗುವಂತಹ ಈ ಒಂದು ವಸ್ತುಗಳನ್ನ ಏನ್ ಮಾಡ್ತಿದ್ದಾರೆ ನಮ್ಮ ಜನರು ಅಥವಾ ವಿದೇಶದ ಜನರು ಕೂಡ ಹಣ ಗಳಿಸುವಂತಹ ದೃಷ್ಟಿಯಲ್ಲಿ ಜಾಗತೀಕರಣವನ್ನ ಮಾಡ್ತಾ ಇದ್ದಾರೆ ಕೊಳ್ಳು ಬಾಕತನವಾಗಿ ಅದನ್ನ ಏನ್ ಮಾಡ್ತಿದ್ದಾರೆ ಕೊಳ್ಳು ಬಾಕತನ ಮಾಡ್ತಾ ಇದ್ದಾರೆ ಅಂತ ಹೇಳುವಂತದ್ದು ಈ ಮಾರ್ಗವನ್ನ ಹಣ ಗಳಿಸುವಂತಹ ಮಾರ್ಗವನ್ನ ಪರಿವರ್ತಿಸುವಂತಹ ಒಂದು ಹಣ ಗಳಿಸುವಂತಹ ಒಂದು ಜೀವನಕ್ಕೆ ಹೊರಟಿರುವಂತದ್ದು ಆತಂಕಕಾರಿ ವಿಷಯವಾಗಿದೆ ತುಂಬಾ ಭಯ ಪಡುವಂತಹ ವಿಷಯವಾಗಿದೆ ಆತಂಕಕ್ಕೆ ಒಳಗಾಗುವಂತಹ ವಿಷಯವಾಗಿದೆ ಅಂತ ಇಲ್ಲಿ ನೇಮಿಚಂದ್ರ ಅವರು ಹೇಳ್ತಾ ಇದ್ದಾರೆ ಭಾರತೀಯರಾದ ನಾವು ಮಾನವೀಯತೆಗೆ ಬೆಲೆ ಬಳಲಿ ಬಂದವರಿಗೆ ನೀರು ಹಸಿದು ಬಂದವರಿಗೆ ಅನ್ನವನ್ನಿಕ್ಕಿ ಮೌಲ್ಯಯುತ ಸಂಸ್ಕೃತಿಯನ್ನು ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿರುವುದು ವಿಶ್ವವೇ ಹೆಮ್ಮೆ ಪಡುವ ಸಂಗತಿಯಾಗಿದೆ ನಾವು ಬಳಲಿ ಬಂದವರಿಗೆ ದಾಹ ಅಂತ ಹೇಳಿ ಅಥವಾ ಬಾಯಾರಿಕೆ ಅಂತ ಹೇಳಿ ಬಳಲಿ ಬಂದವರಿಗೆ ಏನ್ ಮಾಡ್ತಾ ಇದ್ದಾರೆ ನೀರನ್ನ ಕೊಡುವಂಥದ್ದು ಹಸಿವು ಅಂತ ಹೇಳಿ ಬಂದವರಿಗೆ ಊಟವನ್ನ ಅಥವಾ ಅನ್ನವನ್ನ ನೀಡುವಂಥದ್ದು ಇದು ನಮ್ಮ ದೇಶದಲ್ಲಿ ಹಿಂದಿನ ಕಾಲದಿಂದಲೂ ನಡೆದು ಬಂದಿರುವಂತಹ ಒಂದು ಮೌಲ್ಯಯುತ ಸಂಸ್ಕೃತಿ ಆ ಒಂದು ಮೌಲ್ಯಯುತ ಸಂಸ್ಕೃತಿಯನ್ನ ನಾವು ಕಾಪಾಡಿಕೊಂಡು ಬಂದಿರುವಂಥದ್ದು ವಿಶ್ವವೇ ಇಡೀ ವಿಶ್ವವೇ ಹೆಮ್ಮೆ ಪಡುವಂತಹ ಒಂದು ಸಂಗತಿಯಾಗಿದೆ ಅಂತ ಹೇಳುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು ಮಕ್ಕಳೇ ಹಾಗೆಯೇ ವಿಶ್ವದ ಜಾಗತೀಕರಣದ ಹೊಡೆತಕ್ಕೆ ಸಿಲುಕಿದ ನಮ್ಮ ನಗರ ನಗರಗಳಿಂದ ಕೊಳ್ಳುಬಾಕತನವನ್ನು ಲಾಭಕೋರತನವನ್ನು ಹುಟ್ಟುಹಾಕಿ ವಿಶ್ವದ ಮಾರುಕಟ್ಟೆಯಾಗಲು ಹೊರಟಿರುವುದು ಬಲು ಅಪಾಯಕಾರಿ ಎಂಬ ವೈಚಾರಿಕ ಚಿಂತನೆಯನ್ನು ಹಾಗೂ ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ಕಾಪಾಡಿಕೊಳ್ಳುವ ಅನಿವಾರ್ಯ ಅನಿವಾರ್ಯತೆಯನ್ನು ನೀರು ಕೊಡದ ನಾಡಿನಲ್ಲಿ ಈ ಗದ್ಯ ಭಾಗದಲ್ಲಿ ಅತ್ಯುತ್ತಮವಾಗಿ ಅಥವಾ ಅತ್ಯುತ್ತಮವಾಗಿ ಚಿತ್ರಿಸಿದೆ ಏನಾಗಿದೆ ಆದರೆ ಇಲ್ಲಿ ವಿಶ್ವದ ಜಾಗತೀಕರಣ ಎಲ್ಲ ವಿಶ್ವದಲ್ಲಿ ಒಂದೇ ರೀತಿಯ ಒಂದು ಕೆಟ್ಟ ಗುಣವನ್ನ ನಮ್ಮ ಜನರು ಅಳವಡಿಸಿಕೊಳ್ತಾ ಇದ್ದಾರೆ ಅಂದ್ರೆ ಈ ಒಂದು ಉಚಿತವಾಗಿರುವಂತಹ ಪ್ರಕೃತಿ ದತ್ತವಾಗಿರುವಂತಹ ಆ ಒಂದು ಸಿಗುವಂತಹ ವಸ್ತುಗಳನ್ನ ಮಾರಾಟದ ವಸ್ತುಗಳನ್ನಾಗಿ ಮಾಡ್ತಾ ಇದ್ದಾರೆ ಹಾಗೆಯೇ ಆಗ್ಲೇ ಹೇಳಿದ ಹಾಗೆ ಹಾಗೆಯೇ ಕೊಳ್ಳು ಬಾಕತನ ಲಾಭವನ್ನ ಗಳಿಸುವಂತದ್ದು ಕೂಡ ವಿಟ್ ಹುಟ್ಟು ಹಾಕಿ ವಿಶ್ವದ ಮಾರುಕಟ್ಟೆಯಾಗಲು ಹೊರಟಿರುವಂತದ್ದು ವಿಶ್ವದ ಮಾರುಕಟ್ಟೆಯಲ್ಲಿ ಮಾರಾಟದ ವಸ್ತುವನ್ನಾಗಿ ಮಾಡ್ತಾ ಇದ್ದಾರೆ ಬೆಳಕು ಗಾಳಿ ನೀರು ಆಹಾರವನ್ನೆಲ್ಲ ಮಾರಾಟದ ವಸ್ತುವನ್ನಾಗಿ ಮಾಡಲು ಹೊರಟಿರುವಂತದ್ದು ಬಹು ಅಪಾಯಕಾರಿಯಾಗಿದೆ ಅಂತ ಹೇಳುವಂತಹ ಮಾತನ್ನ ಹೇಳ್ತಿದ್ದಾರೆ ಹಾಗೆ ಇದರ ಬಗ್ಗೆ ವೈಚಾರಿಕ ಚಿಂತನೆಯನ್ನ ನಡೆಸಬೇಕಾಗಿದೆ ವಿಚಾರವನ್ನ ಮಾಡಬೇಕಾಗಿದೆ ಸಂಸ್ಕೃತಿಯ ಹಿರಿಮೆಯನ್ನ ಕಾಪಾಡಿಕೊಳ್ಳುವ ಅನಿವಾರ್ಯತೆ ಇದೆ ಸಂಸ್ಕೃತಿಯನ್ನ ಕಾಪಾಡಿಕೊಳ್ಳುವಂತಹ ಒಂದು ಅನಿವಾರ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ನೀರು ಕೊಡದ ನಾಡಿನಲ್ಲಿ ಈ ಒಂದು ವಿಚಾರಗಳು ಕೊಳ್ಳು ಬಾಕತನ ಇರ್ಬೋದು ಲಾಭ ಕೌರತನ ಇರ್ಬೋದು ನಮ್ಮ ಆ ಒಂದು ದೇಶ ಅಥವಾ ಇತರ ದೇಶಗಳು ಯಾವ ರೀತಿ ಅಪಾಯದ ಹಂಚಿನಲ್ಲಿ ಇದೆ ಅಪಾಯದ ಹಂಚಿನಲ್ಲಿ ಇದೆ ಅಂತ ಹೇಳುವಂತಹದನ್ನ ಈ ಒಂದು ಗದ್ಯ ಭಾಗದಲ್ಲಿ ಅಂದ್ರೆ ನೀರು ಕೊಡದ ನಾಡಿನಲ್ಲಿ ಅತ್ಯುತ್ತಮವಾಗಿ ಅದನ್ನು ಯಾರು ಚಿತ್ರಿಸಿದ್ದಾರೆ ಶ್ರೀಮತಿ ನೇಮಿಚಂದ್ರ ಈ ಒಂದು ಪಾಠದ ಲೇಖಕಿಯವರು ಚಿತ್ರಿಸಿದ್ದಾರೆ ಈಗ ಪಾಠದ ಭಾಗಕ್ಕೆ ಬರೋಣ ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳು ಎಂಬುದು ನನ್ನ ಇಲ್ಲಿಯವರೆಗಿನ ಅನುಭವ ಎರಡು ವಾರ ಕಳೆದಿದೆ ಊರೂರು ಕೋಲಾಗಳು ಊರೂರು ಅಲೆದಿದ್ದಾಯ್ತು ಅಥವಾ ಊರೂರು ಅಲೆದಿದ್ದಾಯ್ತು ದಿನವೂ ಅಸಾಧ್ಯ ಬಾಯಾರಿಕೆ ಕೋಲಾಗಳು ಫ್ರೆಂಚ್ ವೈನ್ ಬಿಯರ್ ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತವೆ ಕುಡಿಯಲು ನೀರು ಸಿಗದು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಕವಯತ್ರಿ ಅಥವಾ ಲೇಖಕಿಯವರು ಏನ್ ಹೇಳ್ತಿದ್ದಾರೆ ಭಾರತದಿಂದ ಹೊರಗೆ ಕಾಲಿಟ್ಟಿದ್ದಾರೆ ಅಂದ್ರೆ ವಿದೇಶಕ್ಕೆ ಹೊರಟಿದ್ದಾರೆ ವಿದೇಶದಲ್ಲಿ ಅವರು ಯಾವ ರೀತಿಯ ಒಂದು ಜೀವನವನ್ನ ಅನುಭವಿಸ್ತಾ ಇದ್ದಾರೆ ಎಷ್ಟೊಂದು ನೀರಿಗೆ ಕಷ್ಟ ಪಡ್ತಾರೆ ಅಂತ ಹೇಳುವಂತದ್ದನ್ನ ಕೂಡ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ನೀರು ಕೊಡದ ನಾಡುಗಳು ನಾನು ಹೋಗಿರುವಂತಹ ಎಲ್ಲಾ ದೇಶಗಳು ನಮ್ಮ ದೇಶ ಬಿಟ್ಟು ಉಳಿದರ ಉಳಿದಿರುವಂತಹ ದೇ ದೇಶಗಳು ಅಂದ್ರೆ ವಿದೇಶಗಳಲ್ಲೆಲ್ಲ ನೀರು ಕೊಡದ ನಾಡುಗಳು ಅಂತ ಹೇಳುವಂತಹ ಒಂದು ಮಾತನ್ನ ಕೂಡ ಕವಯಿತ್ರಿ ಹೇಳ್ತಾ ಇದ್ದಾರೆ ಲೇಖಕಿಯವರು ಹೇಳ್ತಾ ಇದ್ದಾರೆ ಇದು ಅವರಿಗೆ ಇಲ್ಲಿಯವರೆಗೆ ಆಗಿರುವಂತಹ ಅನುಭವದ ಒಂದು ಮಾತುಗಳನ್ನ ಈ ಒಂದು ಪಾಠದ ಮೂಲಕ ತಿಳಿಸ್ತಾ ಇದ್ದಾರೆ ಈಗಾಗಲೇ ಎರಡು ವಾರ ಕಳೆದಿದೆ ಎಲ್ಲಿ ವಿದೇಶಕ್ಕೆ ಹೋಗಿ ಅವರು ಎರಡು ವಾರ ಈಗಾಗಲೇ ಕಳೆದಿತ್ತು ಊರೂರು ಅಳೆದಿದ್ದಾಯ್ತು ಊರೂರು ಅವರು ಪ್ರಯಾಣವನ್ನ ಮಾಡಿದ್ದಾಯ್ತು ದಿನವೂ ಅಸಾಧ್ಯ ಬಾಯಾರಿಕೆ ದಿನದಿಂದ ದಿನಕ್ಕೆ ಅಸಾಧ್ಯವಾಗಿರುವಂತಹ ಒಂದು ಬಾಯಾರಿಕೆ ಅಂದ್ರೆ ಬಾಯಕ ಬಾಯ ಬಾಯಾರಿಕೆಯನ್ನ ನೀಗಿಸಿಕೊಳ್ಳುವುದಕ್ಕೂ ಕಷ್ಟ ಆಗ್ತಾ ಇದೆ ನೀರು ಸರಿಯಾಗಿ ಅವರಿಗೆ ಸಿಗ್ತಾ ಇಲ್ಲ ಅಂತ ಹೇಳುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಕೋಲಾಗಳು ಫ್ರೆಂಚ್ ವೈನ್ ಬಿಯರ್ ಬಾಟಲಲ್ಲಿ ಹಣ್ಣಿನ ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತದೆ ನೀರು ಬಿಟ್ರೆ ವಿದೇಶಗಳಲ್ಲಿ ಸಾಮಾನ್ಯವಾಗಿ ಏನೆಲ್ಲ ಸಿಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಕೋಲಾಗಳು ಹಾಗೆಯೇ ಫ್ರೆಂಚ್ ವೈನ್ ಹಾಗೆ ಬಿಯರ್ ಬಾಟಲಿಯಲ್ಲಿ ತುಂಬಿರುವಂತಹ ರಸಗಳು ಅಂತ ಹೇಳಿದ್ರೆ ಜ್ಯೂಸುಗಳ ಒಂದು ಜ್ಯೂಸ್ ಗಳನ್ನ ಮಾಡಿರುವಂತಹ ಒಂದು ಬಾಟಲ್ಗಳಲ್ಲಿ ತುಂಬಿರುವಂತದ್ದು ಈ ಹಣ್ಣಿನ ರಸಗಳು ಧಾರಾಳವಾಗಿ ದೊರೆಯುತ್ತೆ ಆದರೆ ನೀರು ಮಾತ್ರ ಸಿಗುವಂತದ್ದು ತುಂಬಾ ಕಷ್ಟ ಆದರೆ ನೀ ಕುಡಿಯುವುದಕ್ಕೆ ಆದ್ರೆ ನೀರು ಕುಡಿಯುವುದಕ್ಕೆ ಸಿಗ್ತಾ ಇಲ್ಲ ಸಿಗುವುದಿಲ್ಲ ಅಂತ ಹೇಳುವಂತಹ ಮಾತನ್ನ ಹೇಳ್ತಿದ್ದಾರೆ ಕೋಲಾಗಳು ಅಂತ ಹೇಳಿದಾಗ ಇಲ್ಲಿ ಕೋಲಾದ ಒಂದು ಚಿತ್ರವನ್ನ ನೋಡಬಹುದು ಅಥವಾ ಜ್ಯೂಸ್ಗಳನ್ನು ಹಣ್ಣಿನ ರಸಗಳನ್ನ ಬಣ್ಣ ಬಣ್ಣದ ಒಂದು ಬಾಟಲಿಗಳಲ್ಲಿ ಅಂದರೆ ಅಲ್ಲಿ ಜ್ಯೂಸಿನ ಬಣ್ಣ ಅರಿತಿರುವಂತದ್ದು ಬಾಟಲ್ ಬಿಳಿ ಬಣ್ಣದ್ದೇ ಇಲ್ಲಿ ಆ ಒಂದು ಬಣ್ಣ ಬಣ್ಣದ ಜ್ಯೂಸ್ಗಳನ್ನು ಹಣ್ಣಿನ ರಸಗಳನ್ನು ನೋಡಬಹುದು ಹಾಗೆಯೇ ಅಲ್ಲಿ ನೀರನ್ನು ಬರೀ ಮಾರಾಟಕ್ಕೆ ಮಾತ್ರ ಇಟ್ಟಿದ್ದಾರೆ ನಮ್ಮ ನಾಡಿನ ಹಾಗೆ ನಮ್ಮ ಒಂದು ದೇಶದ ಹೋಟೆಲಿನಲ್ಲಿ ಅಥವಾ ಯಾವುದೇ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ಅಥವಾ ಯಾವುದೇ ನಿಲ್ದಾಣಗಳಲ್ಲಿ ನೀರನ್ನು ಉಚಿತವಾಗಿ ಸಾರ್ವಜನಿಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಕುಡಿಯುವುದಕ್ಕೆ ಯೋಗ್ಯವಾಗಿ ಇರುವ ಹಾಗೆ ಮಾಡಿಕೊಂಡಿರ್ತಾರೆ ಆದರೆ ಇಲ್ಲಿ ನೀರಿಗೆ ತುಂಬ ಪರದಾಡಬೇಕಾಗುತ್ತೆ ಸ್ವಲ್ಪ ನೀರಿಗೆ ಕೂಡ ಏನಾಗುತ್ತೆ ಉಚಿತವಾಗಿ ನೀರು ಸಿಗದೇ ಇದ್ದಾಗ ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂತಹ ಒಂದು ಪರಿಸ್ಥಿತಿ ಹೊರಗಿನ ದೇ ದೇಶಗಳಲ್ಲಿ ಕಾಣ್ತಾ ಇದ್ದೀವಿ ಅದೇ ರೀತಿ ನಮ್ಮ ದೇಶದಲ್ಲಿ ಕೂಡ ಅದು ಈಗ ಆರಂಭವಾಗಿದೆ ಅಂತ ಹೇಳುವಂತಹ ಒಂದು ವಿಷಯವನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದಾಗಿದೆ ಹಾಗೆ ಮಕ್ಕಳೇ ಇಲ್ಲಿ ಯುರೋಪಿನಲ್ಲಾಗಲಿ ಅಲ್ಲಿ ಅಮೇರಿಕದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ನಮ್ಮ ನಮ್ಮ ಮನೆಗೆ ಯಾರಾದರೂ ಬಂದಾಗ ತಕ್ಷಣ ನಾವು ನೀರು ಕೊಡುವಂತಹ ಒಂದು ಸಂಪ್ರದಾಯ ಎಲ್ಲ ಮನೆಯಲ್ಲಿ ಸಾಮಾನ್ಯವಾಗಿ ಇರಬಹುದು ಎಲ್ಲ ಮನೆಯಲ್ಲಿ ಸಾಮಾನ್ಯವಾಗಿ ಇರುತ್ತೆ ಅದು ಹಿಂದೂಗಳ ಮನೆ ಇರಬಹುದು ಮುಸ್ಲಿಂ ಮನೆ ಇರಬಹುದು ಅಥವಾ ಕ್ರಿಶ್ಚಿಯನ್ ಮನೆ ಇರಬಹುದು ನಮ್ಮ ದೇಶದಲ್ಲಿ ಆ ಒಂದು ಸಂಪ್ರದಾಯ ಹಿಂದಿನ ಕಾಲದಿಂದ ಬೆಳೆದು ಬಂದಿದೆ ಆದರೆ ಹೊರ ದೇಶಗಳಲ್ಲಿ ಲೇಖಕಿಗೆ ಅವರ ಗಮನಕ್ಕೆ ಬಂದ ಹಾಗೆ ಏನಾಗುತ್ತೆ ಅವರು ಹೋಗಿರುವಂತಹ ಪ್ರಮುಖ ದೇಶಗಳು ಅಂದ್ರೆ ಮುಖ್ಯವಾಗಿ ಅವರು ಯುರೋಪಿಗೆ ಮತ್ತೆ ಅಮೆರಿಕಕ್ಕೆ ಹೋದಾಗ ಅಲ್ಲಿ ನೀರು ಕೊಡುವಂತಹ ಒಂದು ಸಂಪ್ರದಾಯವು ಸಂಪ್ರದಾಯವು ಅಲ್ಲಿ ಕಾಣಲಿಲ್ಲ ಅಂತ ಹೇಳುವಂತಹ ಮಾತನ್ನ ನಮ್ಮ ದೇಶದ ಸಂಪ್ರದಾಯ ಅಲ್ಲಿ ಇಲ್ಲ ಅಂತ ಹೇಳುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಹಿಂದೆ ಇತ್ತೇನೋ ಈಗಂತೂ ಇಲ್ಲ ಹಿಂದಿನ ಕಾಲದಲ್ಲಿ ಏನಾದರೂ ಇದ್ರೂ ಇರಬಹುದು ಅಥವಾ ಇದ್ದಿರಬಹುದು ಇತ್ತೇನೋ ಗೊತ್ತಿಲ್ಲ ಆದರೆ ಈಗಂತೂ ಇಲ್ವೇ ಇಲ್ಲ ನಾನು ಆ ದೇಶಕ್ಕೆ ಭೇಟಿಯನ್ನ ಮಾಡಿದಾಗ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೀರು ಸಲೀಸಾಗಿ ಎಲ್ಲೆಂದರಲ್ಲಿ ಪುಕ್ಕಟ್ಟೆಯಾಗಿ ನಿಮಗೆ ಖಂಡಿತ ಸಿಗದು ನಮ್ಮ ದೇಶದಲ್ಲಿ ಉಚಿತವಾಗಿ ಸಿಗುವ ಸಿಗುವ ಹಾಗೆ ಉಚಿತವಾಗಿ ಬೇರೆ ದೇಶಗಳಲ್ಲಿ ಖಂಡಿತವಾಗಿಯೂ ನೀರು ಪುಕ್ಕಟ್ಟೆಯಾಗಿ ಅಂದ್ರೆ ಉಚಿತವಾಗಿ ಎಲ್ಲೂ ಕೂಡ ಸಿಗುವುದಿಲ್ಲ ಅಂತ ಹೇಳುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ನಮ್ಮಲ್ಲಿಯಂತೆ ರೈಲು ನಿಲ್ದಾಣಗಳಲ್ಲಿ ಬಸ್ಸು ನಿಲ್ದಾಣಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲೂ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುವುದಿಲ್ಲ ವಿದೇಶಗಳಲ್ಲಿ ಬಸ್ ನಿಲ್ದಾಣ ಇರಬಹುದು ರೈಲ್ವೆ ನಿಲ್ದಾಣ ಇರ್ಬೋದು ವಿಮಾನ ನಿಲ್ದಾಣ ಇರ್ಬೋದು ನಮ್ಮ ದೇಶದಲ್ಲಿ ಎಲ್ಲಿ ಕೂ ಎಲ್ಲ ಕೂಡ ಎಲ್ಲಾ ನಿಲ್ದಾಣ ಇವೆಲ್ಲ ಇಂತಹ ನಿಲ್ದಾಣಗಳಲ್ಲಿ ಕುಡಿಯುವುದಕ್ಕೆ ಉಚಿತವಾಗಿ ನೀರನ್ನ ಕುಡಿಯುವುದಕ್ಕೆ ಲಭ್ಯ ಇರುತ್ತೆ ಲಭ್ಯತೆ ಇದೆ ಅಥವಾ ಲಭ್ಯವಾಗಿರುತ್ತೆ ಆದರೆ ವಿದೇಶಗಳಲ್ಲಿ ಈ ಒಂದು ಉಚಿತವಾಗಿರುವಂತಹ ನೀರನ್ನ ಇಟ್ಟಿರುವುದಿಲ್ಲ ಅಂತ ಹೇಳುವಂತಹ ಮಾತನ್ನ ಹೇಳ್ತಿದ್ದಾರೆ ನೋಡಿ ಹೊರಗಡೆ ಅನ್ಯ ದೇಶಗಳಲ್ಲಿ ನೀರನ್ನ ಕೊಂಡುಕೊಳ್ಳುವುದಕ್ಕೆ ಏನ್ ಮಾಡ್ತಾರೆ ಅದರ ಬದಲಿಗೆ ನೀರಿನ ಬದಲಿಗೆ ಜ್ಯೂಸ್ ಅನ್ನು ಅಥವಾ ಬೇರೆ ಬಿಯರ್ ಅಥವಾ ಇನ್ನಿತರ ಒಂದು ಪಾನೀಯಗಳನ್ನ ತಯಾರಿಸಿ ಹೊರಗಿನ ದೇಶಗಳಲ್ಲಿ ಸಾಮಾನ್ಯವಾಗಿ ಅದು ಪರಂಪರೆಯಾಗಿ ಬೆಳೀತಾ ಇದೆ ನಮ್ಮ ಒಂದು ನಾಡಿನ ಸಂಸ್ಕೃತಿ ಹೊರ ದೇಶಗಳಲ್ಲಿ ನಮ್ಮ ಒಂದು ದೇಶದ ಪರಂಪರೆ ಹೊರ ದೇಶದಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳುವಂತಹ ಮಾತನ್ನ ಶ್ರೀಮತಿ ನೇಮಿಚಂದ್ರ ಅವರು ಮತ್ತೆ ಮತ್ತೆ ಹೇಳಿದ್ದಾರೆ ನೋಡಿ ನಮ್ಮ ಒಂದು ದೇಶದಲ್ಲಿ ಯಾವ ರೀತಿ ನೀರಿನ ವ್ಯವಸ್ಥೆ ಇರುತ್ತೆ ಈ ಬಸ್ ನಿಲ್ದಾಣಗಳಲ್ಲಿ ಕೂಡ ಕುಡಿಯುವುದಕ್ಕೆ ಯೋಗ್ಯವಾಗಿರುವಂತಹ ನೀರನ್ನ ವ್ಯವಸ್ಥೆ ಮಾಡ್ತಾ ಇರ್ತಾರೆ ಅಥವಾ ನಮ್ಮ ಸರ್ಕಾರದ ವತಿಯಿಂದ ಕೂಡ ವ್ಯವಸ್ಥಿತವಾಗಿ ಮಾಡಿಕೊಂಡಿರ್ತಾರೆ ಹಾಗೆಯೇ ರೈಲ್ವೆ ನಿಲ್ದಾಣಗಳಲ್ಲಿ ಕೂಡ ನೀರಿನ ವ್ಯವಸ್ಥೆ ಇರುತ್ತೆ ಹಾಗೆಯೇ ವಿಮಾನ ನಿಲ್ದಾಣಗಳಲ್ಲಿ ಕೂಡ ನೀರಿನ ವ್ಯವಸ್ಥೆಯನ್ನ ಮಾಡಿರ್ತಾರೆ ಮಕ್ಕಳೇ ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೊಕ್ಕು ನೀರು ಮಾತ್ರ ಕುಡಿದು ಹೊರ ಬರಬಹುದಾದ ಸವಲತ್ತು ಇಲ್ಲಿಲ್ಲ ನಾವು ನಮ್ಮ ದೇಶದಲ್ಲಿ ಯಾವುದೇ ಹೋಟೆಲ್ಗೆ ಹೋದ್ರೆ ಅಲ್ಲಿ ಏನನ್ನು ಕೂಡ ತಗೊಲ್ ತಗೊಳ್ಳದೆ ಇದ್ರೂ ಕೂಡ ಹಣ ಕೊಟ್ಟು ಊಟ ಮಾಡದೇ ಇದ್ದರೂ ಕೂಡ ಅಥವಾ ಯಾವುದೋ ಒಂದು ಟೀ ಕುಡಿದೇ ಕುಡಿಯದೇ ಇದ್ರೂ ಕೂಡ ಅಲ್ಲಿ ಹೋಗಿ ಕೂತ ಕೂಡಲೇ ನಮ್ಮದೊಂದು ನಮ್ಮ ದೇಶದ ಸಂಪ್ರದಾಯ ಯಾವುದು ಹೋದ ತಕ್ಷಣ ಆ ಒಂದು ಟೇಬಲ್ ಮೇಲೆ ನೀರನ್ನು ತಂದು ಇಡುವಂಥದ್ದು ಆ ಹೋಟೆಲ್ ನಲ್ಲಿ ಕೆಲಸ ಮಾಡುವಂತಹ ಒಂದು ಹುಡುಗರು ಅಥವಾ ವ್ಯಕ್ತಿಗಳು ಏನ್ ಮಾಡ್ತಾರೆ ಆ ಒಂದು ಟೇಬಲ್ ನ ಮೇಲೆ ಯಾವುದೇ ಒಂದು ಗ್ರಾಹಕರು ಬಂದಾಗ ನೀರನ್ನ ಉಚಿತವಾಗಿ ಕೊಡ್ತಾರೆ ಅವರು ಯಾವುದೇ ವಸ್ತುವನ್ನ ಪಡೆದುಕೊಳ್ಳಲಿ ಪಡೆದುಕೊಳ್ಳದೆ ಮತ್ತೆ ಹೊರಗೆ ಹಾಗೆ ಕೂಡ ಪರವಾಗಿಲ್ಲ ನೀರನ್ನ ಉಚಿತವಾಗಿ ಕೊಡುವಂತಹ ಪದ್ಧತಿ ನಮ್ಮ ದೇಶದಲ್ಲಿ ಇರ್ತಿತ್ತು ಆದ್ರೆ ಹೊರ ದೇಶದಲ್ಲಿ ಏನಿರಲಿಲ್ಲ ಅಲ್ಲಿ ಮಾತ್ರ ನೀರನ್ನ ಕುಡಿಯುವುದಕ್ಕೆ ಅವರು ತಂದು ಇರ್ತಾ ಇರಲಿಲ್ಲ ಈ ಒಂದು ಸವಲತ್ತು ವಿದೇಶಗಳಲ್ಲಿ ಇಲ್ಲ ಮನೆಯ ಹೊರಗೆ ಕಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನ ಕರುಗಳು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದ ಬಾಲ್ಯದ ದಿನಗಳು ನನಗಿನ್ನೂ ನೆನಪಿವೆ ಆ ಒಂದು ಶ್ರೀಮತಿ ನೇಮಿಚಂದ್ರ ಅವರಿಗೆ ಯಾವುದು ನೆನಪಿದೆ ಮನೆಯ ಹೊರಗಡೆ ಒಂದು ಕಂಪೌಂಡ್ ಅನ್ನ ಕಟ್ಟಿ ಈ ರೀತಿ ಕಂಪೌಂಡ್ ಅನ್ನ ಕಟ್ಟಿ ಏನ್ ಮಾಡ್ತಾ ಇದ್ರು ದನ ಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಏನ್ ಮಾಡ್ತಾ ಇದ್ರು ನೀರನ್ನ ಕುಡಿಯುದಕ್ಕೆ ಅಲ್ಲಿ ಆ ಒಂದು ಕಂಪೌಂಡ್ ಕಟ್ಟಿರುವಂತಹ ಅದರ ಒಳಗೆ ಏನ್ ಮಾಡ್ತಿದ್ರು ನೀರನ್ನ ತುಂಬಿಡ್ತಾ ಇದ್ರು ಹೊರಗಡೆ ಜೀವಿಸ ಜೀವಿಸತಕ್ಕಂತಹ ಒಂದು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅತ್ತೆ ಅಥವಾ ಮನೆಯಲ್ಲಿ ಸಾಕುವಂತಹ ಪ್ರಾಣಿಗಳಿಗೆ ದನ ಕರುಗಳಿಗೆ ಅದು ಕುಡಿಯುವುದಕ್ಕೆ ಯೋಗ್ಯತೆ ಅಥವಾ ಕುಡಿಯುವುದಕ್ಕೆ ಉಪಯೋಗವಾಗ್ಲಿ ಅವು ಅವುಗಳು ಕೂಡ ನಮ್ಮ ಹಾಗೆ ಜೀವ ಇರುವಂತಹ ಒಂದು ಪ್ರಾಣಿಗಳು ಪಕ್ಷಿಗಳು ಅದಕ್ಕೂ ಜೀವ ಇದೆ ಅದಕ್ಕೂ ಬಾಯಾರಿಕೆ ದಾಹ ಅಂತ ಹೇಳುವಂತದ್ದು ಇರುತ್ತೆ ಅದಕ್ಕೋಸ್ಕರ ಆ ನೀರನ್ನ ಅವುಗಳಿಗೆ ಕೂಡ ಸಮರ್ಪಕವಾಗಿ ಒದಗಿಸುವಂತಹ ಒಂದು ಪದ್ಧತಿ ಇವರು ಕೂಡ ತನ್ನ ಜೀವನದಲ್ಲಿ ಬಾಲ್ಯದಲ್ಲಿ ಯಾರು ಕಂಡಿದ್ದಾರೆ ಶ್ರೀಮತಿ ನೇಮಿಚಂದ್ರ ಅವರು ಆ ಒಂದು ಬಾಲ್ಯದ ದಿನಗಳಲ್ಲಿ ನೋಡಿರುವಂಥದ್ದು ನನಗೆ ಇನ್ನೂ ಕೂಡ ಅದು ಅಚ್ಚಳಿಯದೆ ನೆನಪಿನಲ್ಲಿ ಉಳಿದ ಉಳಿದಿವೆ ಅಂತ ಹೇಳುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ನಾನು ದಿಲ್ಲಿಗೆ ಬಂದು ವಿದೇಶಕ್ಕೆ ಹಾರಿದ್ದೆ ಅವರು ದಿಲ್ಲಿಗೆ ಹೋಗಿ ದೆಹಲಿಗೆ ಹೋಗಿ ವಿದೇಶಕ್ಕೆ ಅಂದ್ರೆ ಊರ ನಮ್ಮ ದೇಶದ ಹೊರಗಿನ ಒಂದು ದೇಶಕ್ಕೆ ವಿದೇಶಕ್ಕೆ ಅಥವಾ ಅನ್ಯ ದೇಶಕ್ಕೆ ಹೋಗ್ತಾರೆ ದಿಲ್ಲಿಯಲ್ಲೋ ಧಗೆ ಧಗೆ ಬಿಸಿಲು ದೆಹಲಿಯಲ್ಲಿ ಕೂಡ ಧಗೆ ಧಗೆ ಬಿಸಿಲು ಸುಡು ಬಿಸಿಲು ಇರುತ್ತೆ ಆದರೆ ಯಾರೋ ಪುಣ್ಯಾತ್ಮರು ಅಲ್ಲಿ ದೊಡ್ಡ ಮಣ್ಣಿನ ಮಡಕೆಗಳಲ್ಲಿ ನೀರು ತುಂಬಿರು ತುಂಬಿಟ್ಟಿರುತ್ತಿದ್ದರು ಆ ಒಂದು ದೆಹಲಿಗೆ ಹೋದಾಗ ಅಲ್ಲಿಂದ ಅವರು ಆ ಒಂದು ವಿಮಾನದ ಮೂಲಕ ವಿದೇಶಕ್ಕೆ ಹಾರಿರ್ತಾರೆ ಅಂದ್ರೆ ವಿಮಾನದ ಮೂಲಕ ಪ್ರಯಾಣವನ್ನ ಮಾಡಿರ್ತಾರೆ ಆದ್ರೆ ದಿಲ್ಲಿ ದಿಲ್ಲಿಯಲ್ಲಿ ಹೋದಾಗ ಸುಡು ಸುಡು ಬಿಸಿಲು ಇದ್ದಂತಹ ಒಂದು ಸಂದರ್ಭದಲ್ಲಿ ಯಾರೋ ಪುಣ್ಯಾತ್ಮರು ದೊಡ್ಡ ಒಂದು ಮಣ್ಣಿನ ಮಡಕೆಯಲ್ಲಿ ಅಥವಾ ಮಡಕೆಗಳಲ್ಲಿ ನೀರನ್ನು ತುಂಬಿಟ್ಟಿದ್ರು ಕುಡಿಯುವುದಕ್ಕೋಸ್ಕರ ತುಂಬಿಟ್ಟಿದ್ರು ಅನೇಕ ಗುರುದ್ವಾರಗಳ ತೀರ್ಥಕ್ಷೇತ್ರಗಳು ಅಥವಾ ಪ್ರೇಕ್ಷಣೀಯ ಸ್ಥಳವಾಗಿರುವಂತಹ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಅಂದ್ರೆ ಸೇವೆಯನ್ನ ಮಾಡುವಂಥವರು ಅಂದ್ರೆ ಸಮಾಜ ಸೇವೆಯನ್ನ ಜನ ಸೇವೆಯೇ ಜನಾರ್ದನನ ಸೇವೆ ಮಾಧವನ ಸೇವೆಯೇ ಮಾನವನ ಸೇವೆಯೇ ಮಾಧವನ ಸೇವೆ ಅಂತ ಹೇಳುವಂತಹ ಒಂದು ಮಾತನ್ನ ಇಲ್ಲಿ ನಾವು ನೆನಪು ಮಾಡಿಕೊಳ್ಬಹುದು ಭಗವಾನ್ ಶ್ರೀ ಸತ್ಯಸಾಯಿ ರವರು ಕೂಡ ಈ ಒಂದು ಮಾತನ್ನ ಹೇಳಿದ್ದಾರೆ ಜನ ಸೇವೆಯೇ ಜನಾರ್ದನನ ಸೇವೆ ಮಾನವನ ಸೇವೆಯೇ ಮಾಧವನ ಸೇವೆ ಸೇವೆಯೇ ನಾರಾಯಣನ ಸೇವೆ ಅಂತ ಹೇಳುವಂತಹ ಒಂದು ಮಾತು ಕೂಡ ಇಲ್ಲಿ ನೆನಪಿಸಿಕೊಳ್ಬಹುದು ಅಂದ್ರೆ ಆ ರೀತಿಯ ಒಂದು ಭಾವನೆಯಿಂದ ಜನ ಸೇವೆಯನ್ನ ಮಾಡುವವರು ಅಲ್ಲಿರುವಂತಹ ಸ್ವಯಂ ಸೇವಕರು ಏನ್ ಮಾಡ್ತಾರೆ ನೀರಿನ ದೊಡ್ಡ ಕೊಳಾಯಿಯನ್ನ ಹಿಡಿದು ನಿಲ್ಲಿಸಿರುವಂತಹ ಆಟೋಗಳು ಇರಬಹುದು ಅಥವಾ ಬಸ್ಸು ನಿಲ್ದಾಣ ಅಥವಾ ಬಸ್ಸುಗಳ ಹತ್ರ ಇರಬಹುದು ದಾರಿ ಹೋಕರಿಗೆ ದಾರಿಯಲ್ಲಿ ಹೋಗ್ತಾ ಇರುವಂತಹ ದಾರಿ ಹೋಗರಿಗೆ ಪ್ರಯಾಣವನ್ನ ಮಾಡುವವರಿಗೆ ನೀರನ್ನ ತುಂಬಿ ತುಂಬಿ ನೀರನ್ನ ತುಂಬಿ ತುಂಬಿ ಕುಡಿಯುವುದನ್ನು ನೋಡಿದ್ದೇನೆ ಆ ಸ್ವಯಂ ಸೇವಕರು ಅಲ್ಲಿ ದಾರಿಯಲ್ಲಿ ಹೋಗುವಂತಹ ಮನುಷ್ಯರಿಗೆ ಪ್ರಯಾಣ ಮಾಡುವಂತಹವರಿಗೆ ಆಟೋ ಇರಬಹುದು ಬಸ್ ನಿಲ್ದಾಣ ಇರಬಹುದು ಆ ಸ್ವಯಂ ಸೇವಕರು ಏನ್ ಮಾಡ್ತಾ ಇದ್ರು ನೀರನ್ನ ತುಂಬಿ ತುಂಬಿ ಕುಡಿಯುವುದಕ್ಕೆ ಕೊಡುವುದನ್ನ ಕುಡಿಸುವುದನ್ನ ಅವರು ಕಣ್ಣಾರೆ ನೋಡಿದ್ದೇನೆ ಶ್ರೀಮತಿ ನೇಮಿಚಂದ್ರರವರು ನೋಡಿದ್ದೀನಿ ಅಂತ ಹೇಳುವಂತಹ ಮಾತನ್ನ ಹೇಳ್ತಾರೆ ಕೆಲವೊಂದು ಪ್ರದೇಶಗಳಲ್ಲಿ ಏನ್ ಮಾಡ್ತಾರೆ ಆ ದೆಲ್ಲಿಯಂತಹ ಪ್ರದೇಶಗಳಲ್ಲಿ ಸುಡುಬಿಸಿಲು ಇದ್ದಾಗ ಛತ್ರಿಯನ್ನ ಇಟ್ಕೊಂಡು ತಮ್ಮ ರಕ್ಷಣೆಗೆ ಬಿಸಿಲಿನಿಂದ ರಕ್ಷಣೆಯನ್ನು ಪಡೆಯುವುದಕ್ಕೆ ಛತ್ರಿಯನ್ನ ಕೂಡ ಬಳಸಲ್ ಬಳಸಲ್ಪಟ್ಟಿರುವಂತದ್ದನ್ನ ಈ ಒಂದು ಚಿತ್ರದಲ್ಲಿ ನೋಡಬಹುದಾಗಿದೆ ಹಾಗೆ ಆ ಒಂದು ಮಣ್ಣಿನ ಮಡಕೆ ಅಂತ ಹೇಳುವಂತದ್ದು ಮಣ್ಣಿನಿಂದ ತಯಾರಿಸುವಂತಹ ಮಡಕೆಯಲ್ಲಿ ದೊಡ್ಡ ದೊಡ್ಡ ಮಡಕೆಗಳಲ್ಲಿ ನೀರನ್ನ ಈ ರೀತಿ ತುಂಬಿ ಇಡ್ತಾ ಇದ್ರು ಅಂದ್ರೆ ಆ ಒಂದು ಮಡಕೆಯಲ್ಲಿ ನೀರನ್ನ ಇಟ್ಟಾಗ ಅದು ಸುಡು ಬಿಸಿಲು ಇದ್ರೂ ಕೂಡ ಅದು ತಂಪಾಗಿರುತ್ತೆ ಮಡಕೆಯಲ್ಲಿ ಇಟ್ಟಾಗ ಅದು ತಂಪಾಗಿರುತ್ತೆ ಕುಡಿಯುವುದಕ್ಕೆ ಖುಷಿಯಾಗುತ್ತೆ ಸಂತೋಷ ಆಗುತ್ತೆ ಅಂತ ಹೇಳಿ ಆ ಬಿಸಿಲಲ್ಲಿ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಮಣ್ಣಿನ ಮಡಕೆಯಲ್ಲಿ ನೀರನ್ನ ಕುಡಿಯುವುದಕ್ಕೆ ಕೊಡುವಂತಹ ಪದ್ಧತಿ ಇತ್ತು ಹಾಗೆ ನೋಡಿ ಅಲ್ಲಿ ಸ್ವಯಂ ಸೇವಕರು ಅಥವಾ ಸೇವಾದಳದವರು ಆ ಒಂದು ನೀರಿನ ವ್ಯವಸ್ಥೆಯನ್ನ ಯಾವ ರೀತಿ ಕೆಲವೊಂದು ಕಡೆ ಮಾಡ್ತಾ ಇದ್ದಾರೆ ಪ್ರಯಾಣಿಕರು ಅದನ್ನು ಯಾವ ರೀತಿ ಸದುಪಯೋಗ ಪಡಿಸ್ತಾ ಇದ್ದಾರೆ ಅಂತ ಹೇಳುವಂತಹದನ್ನ ಈ ಒಂದು ಚಿತ್ರದಲ್ಲಿ ಕೂಡ ನಾವು ನೋಡಬಹುದಾಗಿದೆ ರೋತಕ್ ರಸ್ತೆಯ ಅತ್ತೆಯ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಇವರು ರೋತಕ್ ರಸ್ತೆಯ ಅತ್ತೆಯ ಮನೆಯೊಳಗೆ ಕಾಲಿಡ್ತಾ ಇದ್ದಾರೆ ಯಾರು ಕವಯಿತ್ರಿ ಅಥವಾ ಲೇಖಕಿ ಆಗಿರುವಂತಹ ಶ್ರೀಮತಿ ನೇಮಿಚಂದ್ರರವರು ಅವರು ಅತ್ತೆಯ ಮನೆಗೆ ಹೋಗ್ತಾ ಇದ್ದ ಹಾಗೆ ಅಲ್ಲಿ ಅವರ ಅತ್ತೆ ಅಂದ್ರೆ ಅವರ ಗಂಡನ ತಾಯಿ ಇರಬಹುದು ಅತ್ತೆ ಅಂತ ಹೇಳಿದ್ರೆ ಬೇಟಾ ತಾಯಾಜಿ ಆಯೆಹ್ ಥಂಡಾಪಾನಿ ಪಿಲಾವೋ ನನ್ನ ಮೈದುನನ ಮಗನಿಗೆ ಅತ್ತೆ ಕೂಗಿ ಹೇಳಿದರು ಅಂದ್ರೆ ಇಲ್ಲಿ ಆ ಒಂದು ಲೇಖಕಿಯವರ ಮೈದುನ ಅಂತ ಹೇಳಿದ್ರೆ ಗಂಡನ ಸಹೋದರ ಗಂಡನ ಅಣ್ಣ ಅಥವಾ ತಮ್ಮ ಅಂದ್ರೆ ಆ ಒಂದು ಸಹೋದರ ಗಂಡನ ಸಹೋದರರಿಗೆ ಮೈದುನ ಅಂತ ಕರಿತೇವೆ ಆ ಮೈದುನನ ಮಗನಿಗೆ ಚಿಕ್ಕ ಬಾಲಕನಿಗೆ ಅವರ ಅತ್ತೆ ಏನ್ ಹೇಳ್ತಾರೆ ಬೇಟಾ ತಾಯಾಜಿ ಆಯ್ ಆಯೇ ಹೇ ತಂಡ ಪಾನಿ ಪಿಲಾವೋ ಬೇಟಾ ಅಮ್ಮ ಅಮ್ಮನವರು ಬಂದಿದ್ದಾರೆ ಅಮ್ಮನವರು ಈಗಾಗಲೇ ಬಂದಿದ್ದಾರೆ ಮನೆಯೊಳಗೆ ಬರ್ತಾ ಇರುವಾಗ ಹೇಳ್ತಾ ಇದ್ದಾರೆ ಥಂಡ ಪಾನಿ ಪಿಲಾವು ತಂಪಾಗಿರುವಂತಹ ನೀರನ್ನ ತೆಗೆದುಕೊಂಡು ಬಾ ಆ ನೇಮಿಚಂದ್ರ ನೇಮಿಚಂದ್ರವರಿಗೆ ಕುಡಿಯುವುದಕ್ಕೆ ಅವರ ಮೈದುನನ ಮಗ ಚಿಕ್ಕ ಬಾಲಕ ತಂದು ಕೊಡ್ತಾನೆ ನೀರನ್ನ ಕುಡಿಯುದಕ್ಕೆ ತಂಪಾದ ನೀರನ್ನ ತಂದು ಕೊಡುತ್ತಾನೆ ಪುಟ್ಟ ಹುಡುಗ ತಕ್ಷಣ ಅಥವಾ ತತ್ಕ್ಷಣ ತಣ್ಣನೆಯ ನೀರು ತಂದು ಕೈಗಿಟ್ಟ ಕೈಗೆ ತಂದು ಕೊಡ್ತಾನೆ ತಣ್ಣಗೆ ಅಥವಾ ತಂಪಾಗಿರುವಂತಹ ನೀರನ್ನ ತಂದು ಕೊಡ್ತಾನೆ ದಿಲ್ಲಿಯ ಧೂಳು ಹಾದಿಗಳೆಲ್ಲ ಮರೆತವು ದಿಳ್ಳಿಯಲ್ಲಿ ಆ ಒಂದು ಬೇಸಿಗೆಯಲ್ಲಿ ಧೂಳು ತುಂಬಿರುವುದರಿಂದ ಆ ಒಂದು ದಾರಿಗಳು ಕೂಡ ಮರೆತು ಹೋಗಿದೆ ಅಂತ ಹೇಳುವಂತಹ ಮಾತನ್ನ ಇಲ್ಲಿ ಲೇಖಕಿಯವರು ಹೇಳ್ತಾ ಇದ್ದಾರೆ ಮನೆಗೆ ಬಂದವರಿಗಂತೂ ಮೊದಲು ನೀರು ಕೊಡುವ ಸಂಪ್ರದಾಯ ನಮ್ಮ ದೇಶದಲ್ಲಿ ಮೊದಲಿಗೆ ಯಾರೇ ಬಂದ್ರು ಕೂಡ ಅವರು ಯಾರೇ ಜಾತ್ ಯಾವುದೇ ಜಾತಿ ಮತವಾಗಿದ್ರು ಕೂಡ ಆ ಒಂದು ಪ್ರೀತಿಯನ್ನ ತೋರಿಸ್ತಾ ಇದ್ರು ಅತಿಥಿ ಸತ್ಕಾರವನ್ನ ಮಾಡ್ತಾ ಇದ್ರು ಮೊದಲಿಗೆ ಏನ್ ಮಾಡ್ತಾ ಇದ್ರು ಮಾತೃ ದೇವೋಭವ ಭವ ತಾಯಿಯನ್ನ ದೇವರನ್ನಾಗಿ ಪೂಜಿಸುವಂಥದ್ದು ಆಮೇಲೆ ಪಿತೃದೇವೋಭವ ತಂದೆಯನ್ನ ಆಮೇಲೆ ಆಚಾರ್ಯ ದೇವೋಭವ ಗುರುಗಳನ್ನ ಆಮೇಲೆ ಅತಿಥಿ ದೇವೋಭವ ಮನೆಗೆ ಬಂದಿರುವಂತಹ ಅತಿಥಿಗಳನ್ನ ದೇವರ ಹಾಗೆ ನೋಡಿಕೊಳ್ಳುವಂಥದ್ದು ಮೊದಲಿಗೆ ನೀರನ್ನ ಕೊಟ್ಟು ಅವರನ್ನ ಸತ್ಕಾರ ಮಾಡುವಂಥದ್ದು ನಮ್ಮ ದೇಶದಲ್ಲಿ ಹಿಂದಿನಿಂದ ಬಂದಿರುವಂತಹ ಒಂದು ಸಂಪ್ರದಾಯ ಅದು ಈಗಲೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಕೆಲವೊಂದು ಮನೆಗಳಲ್ಲಿ ಮುಂದುವರಿಯುತ್ತಾ ಇರುವಂತದ್ದನ್ನ ಕೂಡ ನಾವು ಕಾಣಬಹುದಾಗಿದೆ ಡಾಬಾ ಆಗಲಿ ದರ್ಶಿನಿ ಆಗಲಿ ಪಂಚತಾರ ಹೋಟೆಲೇ ಆಗಲಿ ಮೊದಲು ನೀರು ಮೇಜಿನ ಮೇಲೆ ಕುಳಿತುಕೊಳ್ಳುತ್ತದೆ ಯಾವುದೇ ಒಂದು ಪ್ರದೇಶಕ್ಕೆ ಹೋಗಿ ಹೋದ್ರೆ ಅಲ್ಲಿ ಡಾಬಾ ಇರ್ಬೋದು ಅಥವಾ ದರ್ಶಿನಿ ಇರ್ಬೋದು ಅಥವಾ ಪಂಚತಾರ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ ಅಂತ ಹೇಳ್ತೀವಿ ಈ ರೀತಿ ಹಲವಾರು ಹೋಟೆಲ್ಗಳಿಗೆ ಹೋದಾಗ ಅಲ್ಲಿ ಮೊದಲು ಏನ್ ಮಾಡ್ತಾ ಇದ್ರು ಮೇಜಿನ ಮೇಲೆ ನೀರು ಬಂದು ಕೋರ್ತಾ ಕೂರ್ತಾ ಇತ್ತು ಮೇಜಿನ ಮೇಲೆ ನೀರನ್ನು ತಂದು ಕುಡಿಯುವುದಕ್ಕೆ ಇಡ್ತಾ ಇದ್ರು ಅಂತ ಹೇಳುವಂತ ಮಾತನ್ನ ಹೇಳ್ತಾ ಇದ್ದಾರೆ ಪುಕ್ಕಟ್ಟೆಯಾಗಿ ಕೊಡುವ ನೀರು ಉಚಿತವಾಗಿ ಕೊಡುವಂತಹ ನೀರು ಮೇಜಿನ ಮೇಲೆ ತಂದಿಡುವಂತಹ ನೀರು ಉಚಿತವಾಗಿ ನಾವು ಎಷ್ಟು ಬೇಕಾದರೂ ಕುಡಿಯುವಂಥದ್ದು ಯಾವುದೇ ದುಡ್ಡ ದುಡ್ಡನ್ನ ಕೊಡುವಂತಹ ಅವಶ್ಯಕತೆ ಇಲ್ಲ ಆದರೆ ನಾನೀಗ ನೀರು ಕೊಡದ ನಾಡುಗಳಲ್ಲಿ ಅಳಿತಿದ್ದೇನೆ ಆದರೆ ನಮ್ಮ ದೇಶದ ಬಗ್ಗೆ ಅವರು ಹೇಳ್ತಾ ಇದ್ದ ಇಲ್ಲ ಅವರು ಹೋಗಿರುವಂತಹ ವಿದೇಶಗಳ ಬಗ್ಗೆ ಅನ್ಯ ದೇಶದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇತ್ತು ಅಲ್ಲಿ ಅವರಿಗೆ ಅಲ್ಲಿ ನೀರನ್ನು ಕೊಡ್ತಾ ಇರಲಿಲ್ಲ ಹೋಟೆಲ್ಗಳಲ್ಲಿ ಉಚಿತವಾಗಿ ಯಾವುದೇ ಪ್ರದೇಶಗಳಲ್ಲಿ ಕೂಡ ಉಚಿತವಾಗಿ ನೀರು ಕೊಡ್ತಾ ಇರಲಿಲ್ಲ ಅದಕ್ಕೆ ಅವರು ನೀರು ಕೊಡದ ನಾಡುಗಳ ಬಗ್ಗೆ ಹೇಳ್ತಾ ಇದ್ದಾರೆ ನೀರು ಕೊಡದ ನಾಡಿನಲ್ಲಿ ನಾನು ಅಳೆಯುತ್ತಾ ಇದ್ದೀನಿ ನಮ್ಮ ದೇಶವನ್ನು ಬಿಟ್ಟು ಆ ಒಂದು ಸಂಸ್ಕೃತಿ ಪರಂಪರೆಯನ್ನ ಹೊಂದಿರುವಂತಹ ದೇಶವನ್ನು ಬಿಟ್ಟು ನೀರು ಉಚಿತವಾಗಿ ಆ ಒಂದು ಪಡೆಯುವಂಥದ್ದನ್ನು ಬಿಟ್ಟು ನೀರು ಕೊಡದೇ ಇರುವಂತಹ ದೇಶಗಳಲ್ಲಿ ನಾನು ಅಲೈತಾ ಇದ್ದೀನಿ ಅಂತ ಹೇಳುವಂತಹ ಮಾತನ್ನ ಇಲ್ಲಿ ಕವಿ ಅವರು ಅಥವಾ ಲೇಖಕಿ ನೇಮಿಚಂದ್ರ ಅವರವರು ಹೇಳ್ತಾ ಇದ್ದಾರೆ ಮ್ಯಾಕ್ ನಂತಹ ಅಗ್ಗದ ಫಾಸ್ಟ್ ಫುಡ್ ಗೆ ಹೋಗಿ ವೈಭವದ ಪಂಚತಾರ ಹೋಟೆಲ್ಗಳಿಗೆ ಹೋಗಿ ನೀರು ಇಡುವ ಅಥವಾ ಕೊಡುವ ಸಂಪ್ರದಾಯವೇ ಇಲ್ಲಿಲ್ಲ ಮ್ಯಾಕ್ಡೊನಾಲ್ಡ್ ಅಂದ್ರೆ ಇದು ಒಂದು ರೀತಿಯ ವಿಶೇಷವಾಗಿರುವಂತಹ ಹೋಟೆಲ್ ಇದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಪ್ರಾರಂಭವಾಗಿರುವಂತಹ ಹೋಟೆಲ್ ಇದು ಅಂದ್ರೆ ಯಾರೋ ಇಬ್ರು ಅಣ್ಣ ತಮ್ಮಂದಿರು ಒಂದು ಅಂಗಡಿಯನ್ನ ಪ್ರಾರಂಭ ಮಾಡಿ ಆಮೇಲೆ ಅದು ಒಳ್ಳೆ ಹೆಸರನ್ನ ಪಡ್ಕೊಂಡು ಹೆಸರುವಾಸಿಯಾದಾಗ ಜನಪ್ರಿಯವಾದಾಗ ಮ್ಯಾಕ್ಡೊನಾಲ್ಡ್ ಅಂತ ಹೇಳುವಂತಹ ಒಂದು ಹೆಸರನ್ನ ಪಡೆಯುತ್ತೆ ಅಂದ್ರೆ ಇಂದಿನ ಕಾಲದಲ್ಲಿ ಅಂದ್ರೆ ಹಲವಾರು ವರ್ಷಗಳ ಹಿಂದೆ ಇಂಗ್ಲೆಂಡ್ ಆ ಒಂದು ದೇಶದ ಒಬ್ಬ ಮಂತ್ರಿ ಅಥವಾ ಅಲ್ಲಿರುವಂತಹ ಒಬ್ಬ ಅಧ್ಯಕ್ಷ ಮ್ಯಾಕ್ಡೊನಾಲ್ಡ್ ಅಂತ ಹೇಳುವಂತಹ ಇಂಗ್ಲೆಂಡಿನ ಅಧ್ಯಕ್ಷ ಅವರು ಪ್ರಭಾವ ಬೀರುದ್ರಿಂದ ಪ್ರಭಾವ ಬೀರುವಂತಹ ಒಬ್ಬ ವ್ಯಕ್ತಿ ಇಬ್ಬರು ಇಬ್ರು ಅಣ್ಣ ತಮ್ಮಂದಿರು ಏನ್ ಮಾಡ್ತಾರೆ ಆ ಒಂದು ಇಂಗ್ಲೆಂಡಿನ ಅಧ್ಯಕ್ಷರ ಹೆಸರನ್ನೇ ಇಡ್ತಾರೆ ಆ ಒಂದು ಹೆಸರನ್ನ ಅಂದ್ರೆ ಮ್ಯಾಕ್ಡೊನಾಲ್ಡ್ ಅಂತ ಹೇಳುವಂತಹ ಹೆಸರನ್ನ ಇಟ್ಟು ಆ ಒಂದು ಹೋಟೆಲ್ ಮ್ಯಾಕ್ಡೊನಾಲ್ಡ್ ಹೋಟೆಲ್ ಎಲ್ಲಿ ಆರಂಭ ಆಗುತ್ತೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಆರಂಭವಾಗುತ್ತೆ ಇದು ತುಂಬಾ ಕಡಿಮೆಗೆ ಸಿಗುವಂತಹ ಒಂದು ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಜಾಯಿಂಟ್ಸ್ ಗೆ ಹೋಗಿ ಏನ್ ಮಾಡ್ತಾ ಇದ್ರು ಜನರು ಅದನ್ನ ಕೊಂಡ್ಕೊಳ್ತಾ ಇದ್ರು ವೈಭವದ ಪಂಚತಾರ ಹೋಟೆಲ್ ಗಳಿಗೆ ಹೋಗಿ ನೀರು ಇಡುವ ಅಥವಾ ಕೊಡುವ ಸಂಪ್ರದಾಯವೇ ಇಲ್ಲಿಲ್ಲ ಇದು ಒಳ್ಳೆ ಹೆಸರನ್ನ ಪಡ್ಕೊಂಡಿದ್ರು ಕೂಡ ನೀರು ಕೊಡುವಂತಹ ಸಂಪ್ರದಾಯ ಇಲ್ಲಿ ಇಲ್ಲ ಮ್ಯಾಕ್ಡೊನಾಲ್ಡ್ ಹೋಟೆಲ್ ಇರ್ಬೋದು ಅಥವಾ ಪಂಚತಾರ ಅಥವಾ ಫೈವ್ ಸ್ಟಾರ್ ಹೋಟೆಲ್ ಅಂತ ಏನ್ ಹೇಳ್ತೀವಿ ಆ ಹೋಟೆಲ್ಗಳಲ್ಲಿ ನೀರು ಕೊಡುವಂತಹ ಒಂದು ಪದ್ಧತಿ ಇಲ್ಲವೇ ಇಲ್ಲ ಆ ಒಂದು ಸಂಪ್ರದಾಯವೇ ಇಲ್ಲ ಅಂತ ಹೇಳುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಹೋಟೆಲುಗಳಲ್ಲಿ ವೈನ್ ಬಿಯರ್ ಇಲ್ಲವೇ ಕೋಲಾಗಳಿಂದ ಊಟ ಆರಂಭ ಅಲ್ಲಿ ನೀರು ತಂದು ಕೊಡ್ತಾ ಇರಲಿಲ್ಲ ಕೂತ ಕೂಡ್ಲೆ ಹೋಟೆಲ್ ಅಲ್ಲಿ ಗ್ರಾಹಕರಿಗೆ ಏನ್ ಕೊಡ್ತಾ ಇದ್ರು ವೈನ್ ಅನ್ನ ವೈನ್ ಅಂತ ಹೇಳಿದ್ರೆ ನೀವು ಕೇಳಿರ್ಬಹುದು ಹಾಗೆ ಬಿಯರ್ ಹಾಗೆ ಕೋಲಾಗಳು ಕೊಕ್ಕ ಕೋಲಾಗಳಿಂದ ರಾಸಾಯನಿಕ ಒಂದು ವಸ್ತುಗಳಿಂದ ಮಾಡಲ್ಪಟ್ಟಿರುವಂತಹ ಒಂದು ಕೋಲಾಗಳಿಂದ ಊಟವನ್ನ ಆರಂಭ ಮಾಡ್ತಾ ಇದ್ರು ನೀರಿನ ಬದಲಿಗೆ ಇವೆಲ್ಲವನ್ನ ಅಂದ್ರೆ ವೈನ್ ಬಿಯರ್ ಅಥವಾ ಕೋಲಾಗಳನ್ನ ಕೊಡ್ತಾ ಇದ್ರು ಮ್ಯಾಕ್ಡೋನಾಲ್ಡ್ಗಳಲ್ಲಿ ಫ್ರೆಂಚ್ ಫ್ರೈಸ್ ಇರಲಿ ಮ್ಯಾಕ್ಡೋನಾಲ್ಡ್ಗಳಲ್ಲಿ ಫ್ರೆಂಚ್ ಫ್ರೈಸ್ ಅಂದ್ರೆ ಆಲೂಗಡ್ಡೆಯನ್ನ ಸಣ್ಣಕ್ಕೆ ಅದನ್ನ ಕಟ್ ಮಾಡಿಬಿಟ್ಟು ತುಂಡರಿಸಿ ಅದನ್ನು ಎಣ್ಣೆಯಲ್ಲಿ ಎಲ್ಲ ಫ್ರೈ ಮಾಡಿ ಬ್ರೆಡ್ ನಲ್ಲಿ ಮತ್ತೆ ಅದನ್ನ ಚೆನ್ನಾಗಿ ಬೇಯಿಸಿ ಫ್ರೈ ಮಾಡಿ ಏನ್ ಮಾಡ್ತಾರೆ ಮಸಾಲೆ ಹಾಕಿ ಬ್ರೆಡ್ನ ಮಧ್ಯೆ ಅದನ್ನು ಕೊಡ್ತಾ ಇದ್ರು ತಿನ್ನೋದಕ್ಕೆ ಅದು ಫ್ರೆಂಚ್ ಫ್ರೈಸ್ ಆಗಿತ್ತು ಹಾಗೆ ಸ್ಯಾಂಡ್ವಿಚ್ ಅದು ಕೂಡ ಬ್ರೆಡ್ ಅನ್ನ ಅಥವಾ ಬಣ್ಣನ್ನು ಉಪಯೋಗಿಸಿಕೊಂಡು ಸ್ಯಾಂಡ್ವಿಚ್ ಅನ್ನ ಅಥವಾ ಬರ್ಗರ್ ಅನ್ನಾಗ್ಲಿ ತಿನ್ನುವುದಕ್ಕೆ ಜೊತೆಯಲ್ಲಿ ಕೊಡ್ತಾ ಇರುವಂತದ್ದು ಇದು ದೊಡ್ಡ ಗಾತ್ರದ ಕೋಲಾದೊಡನೆಯೇ ನೀಡುತ್ತಾರೆ ಕೋಲಾವನ್ನ ನೀಡುವಾಗ ಅದರ ಜೊತೆ ಇದನ್ನ ಯಾವ್ದನ್ನ ಫ್ರೆಂಚ್ ಫ್ರೈಸ್ ಇರಬಹುದು ಸ್ಯಾಂಡ್ವಿಚ್ ಇರಬಹುದು ಅಥವಾ ಬರ್ಗರ್ ಇರಬಹುದು ಮುಂತಾದವನ್ನ ಏನ್ ಮಾಡ್ತಾ ಇದ್ರು ಕೋಲಾದ ಒಡನೆ ಅಂದ್ರೆ ಕೊಕ್ಕ ಕೋಲಾದ ಒಡನೆ ತಿನ್ನುವುದಕ್ಕೆ ಕೊಡ್ತಾ ಇದ್ರು ಮ್ಯಾಕ್ ಅಂತ ಹೇಳುವಂತಹ ಒಂದು ಆ ಒಂದು ರೀತಿಯ ಹೋಟೆಲ್ಗಳು ನಮ್ಮ ದೇಶದಲ್ಲಿ ನಮ್ಮ ಭಾರತ ದೇಶಕ್ಕೂ ಕೂಡ ಹಲವಾರು ಕೆಲವು ವರ್ಷಗಳಿಂದ ಕಾಲಿಟ್ಟಿದೆ ಈಗಾಗಲೇ ಮುಂದಿನ ದಿನಗಳಲ್ಲಿ ಕಾಶ್ಮೀರದಲ್ಲಿ ಕೂಡ ಆ ಒಂದು ಹೋಟೆಲ್ ಅನ್ನ ಯಾವ ಹೋಟೆಲ್ ಅನ್ನ ಮ್ಯಾಕ್ ಹೋಟೆಲ್ ಅನ್ನ ಮಾಡಬೇಕು ಅಂತ ಹೇಳುವಂತ ಒಂದು ಚರ್ಚೆ ಕೂಡ ಇತ್ತೀಚೆಗೆ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಆಗುವಂತಹ ಒಂದು ಸಂ ಸಂಭವ ಇದೆ ಯಾವುದು ಮ್ಯಾಕ್ಡೊನಾಲ್ಡ್ ಹೋಟೆಲ್ ಹೋಟೆಲ್ ಮುಂದಿನ ದಿನಗಳಲ್ಲಿ ಕಾಶ್ಮೀ ಕಾಶ್ಮೀರದಲ್ಲಿ ಆಗುವಂತಹ ಒಂದು ಸಂಭವ ಕೂಡ ಇದೆ ಅಂತ ಹೇಳುವಂತದನ್ನ ತಿಳ್ಕೊಳ್ಬಹುದು ಮಕ್ಕಳೇ ಹಾಗೆ ಆ ಒಂದು ಹೋಟೆಲ್ ನಲ್ಲಿ ಇರುವಂತಹ ಒಂದು ಹೋಟೆಲ್ ನ ದೃಶ್ಯ ಯಾವ ರೀತಿ ಇರುತ್ತೆ ಅಂತ ಹೇಳುವಂತದ್ದು ಈ ಒಂದು ಚಿತ್ರದಲ್ಲಿ ನೋಡಬಹುದು ಹಾಗೆ ಕುರುಕುಲು ತಿಂಡಿಗಳನ್ನ ಮ್ಯಾಕ್ಡೊ ಮ್ಯಾಕ್ಡೊನಾಲ್ಡ್ ಹೋಟೆಲ್ ಹೋಟೆಲ್ಗಳಲ್ಲಿ ಕುರುಕಲು ತಿಂಡಿಗಳನ್ನ ಜಾಸ್ತಿ ಹೆಚ್ಚಾಗಿ ಮಾರಾಟ ಮಾಡುವಂಥದ್ದು ಹಾಗೆ ಬ್ರೆಡ್ ಆಮೇಲೆ ಸ್ಯಾಂಡ್ವಿಚ್ ಬರ್ಗರ್ನಂತಹ ಆಹಾರಗಳು ಯಾವ ರೀತಿ ಇರುತ್ತವೆ ಕೋಲಾಗಳನ್ನ ತುಂಬಿ ಕುಡಿಯುವುದಕ್ಕೆ ಅದರ ಜೊತೆ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ ಹೇಳುವಂತದ್ದನ್ನ ಈ ಚಿತ್ರದಲ್ಲಿ ನಾವು ನೋಡಬಹುದಾಗಿದೆ ಮಕ್ಕಳೇ ಮಕ್ಕಳೇ ಇಲ್ಲಿಗೆ ಈ ಒಂದು ಪಾಠವನ್ನ ಇವತ್ತಿಗೆ ನಿಲ್ಲಿಸೋಣ ಇವಾಗ ಈವರೆಗೆ ಆಗಿರುವಂತಹ ಒಂದು ಪಾಠದ ಪ್ರಶ್ನೆಗಳ ಉತ್ತರವನ್ನ ನೋಡ್ಕೊಳ್ಳೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಉತ್ತರ ಯುರೋಪಿನಲ್ಲಾಗಲಿ ಅಮೆರಿಕದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಎರಡನೆಯ ಪ್ರಶ್ನೆ ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಉತ್ತರ ಮನೆಗೆ ಬಂದವರನ್ನು ಕುಡಿಯಲು ಮೊದಲು ನೀರನ್ನು ಕೊಟ್ಟು ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಹಾಗೆಯೇ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವವು ಉತ್ತರ ಉದ್ ವಿದೇಶಗಳಲ್ಲಿ ಬಾಯಾರಿಕೆ ಕೋಲಾಗಳು ಫ್ರೆಂಚ್ ಫ್ರೈಸ್ ವೈನ್ ಬಿಯರ್ ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತವೆ ಆದರೆ ಕುಡಿಯಲು ನೀರು ಸಿಗುವುದಿಲ್ಲ ಎರಡನೆಯ ಪ್ರಶ್ನೆ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು ಉತ್ತರ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ಸು ಹಾಗೂ ದಾರಿ ಹೋಕರಿಗೆಲ್ಲ ಕುಡಿಯಲು ನೀರು ತುಂಬಿ 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 ಕೊಡ್ತಾ ಇದ್ರು ಕುಡಿಯೋದಕ್ಕೆ ನೀರು ತುಂಬಿಸಿ ತುಂಬಿಸಿ ಕೊಡ್ತಾ ಇದ್ರು ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಉತ್ತರ ನೀರು ಸಲೀಸಾಗಿ ಎಲ್ಲೆಂದರಲ್ಲಿ ಪುಕ್ಕಟ್ಟೆಯಾಗಿ ನಿಮಗೆ ಖಂಡಿತ ಸಿಗದು ನಮ್ಮಲ್ಲಿಯಂತೆ ರೈಲು ನಿಲ್ದಾಣಗಳಲ್ಲಿ ಬಸ್ಸು ನಿಲ್ದಾಣಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲೂ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುವುದಿಲ್ಲ ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೊಕ್ಕು ನೀರು ಮಾತ್ರ ಕುಡಿದು ಹೊರಬರಬಹುದಾದ ಸವಲತ್ತು ಇಲ್ಲಿಲ್ಲ ಮನೆಯ ಹೊರಗೆ ಕಂಪೌಂಡ್ ಗೋಡೆ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನ ಕರುಗಳು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದ ಬಾಲ್ಯದ ದಿನಗಳು ನನಗಿನ್ನೂ ನೆನಪಿವೆ ನಾನು ದಿಲ್ಲಿಗೆ ಬಂದು ವಿದೇಶಕ್ಕೆ ಹಾರಿದ್ದೆ ದಿಲ್ಲಿಯಲ್ಲೂ ಧಗೆ ಧಗೆ ಬಿಸಿಲು ಆದರೆ ಯಾರೋ ಪುಣ್ಯಾತ್ಮರು ಅಲ್ಲಿ ದೊಡ್ಡ ಮಣ್ಣಿನ ಮಡಕೆಗಳಲ್ಲಿ ನೀರು ತುಂಬಿಟ್ಟಿರುತ್ತಿದ್ದರು ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ಸು ಹಾಗೂ ದಾರಿ ಹೋಕರಿಗೆಲ್ಲ ನೀರು ತುಂಬಿ ತುಂಬಿ ಕುಡಿಸುತ್ತಿದ್ದರು ಎಂದು ದುಡ್ಡಿಲ್ಲದೇ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ ಮಕ್ಕಳೇ ಇವತ್ತಿನ ಈ ಒಂದು ಪಾಠದ ಬಗ್ಗೆ ಹಾಗೆಯೇ ಪ್ರಶ್ನೆಯ ಉತ್ತರಗಳನ್ನು ಕೂಡ ತಿಳ್ಕೊಂಡಿದ್ದೀರಾ ಮುಂದಿನ ತರಗತಿಯಲ್ಲಿ ಮುಂದುವರಿದ ಭಾಗವನ್ನು ನಾವು ಈ ಒಂದು ಪಾಠವನ್ನು ತಿಳ್ಕೊಳ್ಳೋಣ ಮಕ್ಕಳೇ ಧನ್ಯವಾದಗಳು ಜೈ ಸಾಯಿರಾಮ್